ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಖುಷಿ ನೀನೀಗ ಅಕ್ಸೆಪ್ಟ್ ಮಾಡ್ಕೊಳ್ಳೋ ಟೈಮ್ ಬಂದಾಗಿದೆ ರಾಘವ್. ಶುರುವಾಗ್ತಿರೋ ಹೊಸ ಜೀವನನ ಒಪ್ಕೊಳ್ಳೇಬೇಕು ರಾಘವ್. ಕಲ್ಯಾಣ ಮಂಟಪದಿಂದ ತುಂಬಾ ದೂರ ಬಂದ್ಬಿಟ್ವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಇಷ್ಟು ದೂರ ಹೇಳಿದ್ನಲ್ಲ ಖುಷಿ, ಲಾಂಗ್ ಡ್ರೈವ್ ಅಂತ. ಮನಸ್ಸಲ್ಲಿ ಒಂದಷ್ಟು ಕನ್ಫ್ಯೂಷನ್ಗಳಿವೆ, ಒಂದಷ್ಟು ಪ್ರಶ್ನೆಗಳೂ ಇವೆ. ಈ ದಾರಿಲಿ, ಐ ಮೀನ್ ಈ ಜರ್ನಿಲಿ ಉತ್ತರ ಸಿಗುತ್ತಾ ಅನ್ನೋ ಒಂದು ಹುಡುಕಾಟ ಅಷ್ಟೆ. ಏನ್ ಮಾತು, ಯಾವ್ದ್ರ ಬಗ್ಗೆ ಮಾತಾಡಕ್ಕಿರ್ಬೋದು? ಬಹುಶಃ ರಾಘವ್ ನನ್ನ ಒಪ್ಕೋಬೋದಾ? ಇಲ್ಲ, ಯಾಕೋ ನಾನು ಎದೆ ಹೊಡ್ಕೋತಾ ಇದೆ, ಭಯ ಆಗ್ತಿದೆ. ಕೆಲ್ಸ ವಯಸ್ಸಿ 10 ಗಂಟೆ ಆಯ್ತು, ಒಂದು ಹುಡುಗಿನೇ ತಾಕೊಂಬರಕ್ಕಾಗ್ಲಿಲ್ವಾ? ಎಲ್ಲೋ ಇದ್ಯಾ? ರಾಘವ ಮದುಮಗಳನ್ನ ಕರ್ಕೊಂಡು ಇದೇ ದಾರಿಯಲ್ಲಿ ಬರ್ತಾನೆ ಅನ್ನೋ ಇನ್ಫಾರ್ಮೇಶನ್ ಸಿಕ್ಕಿದೆ. ಬೇಟೆ ಕಣ್ ಮುಂದೆನೆ ಪಾಸ್ ಆಯ್ತು. ರಾಘವನ್ಗೇನು ಆಗ್ಬಾರ್ದು, ನಾನ್ ಹೇಳಿದ್ದು ಮದುಮಗಳನ್ನ ಮುಗಿಸೋದಿಕ್ಕೆ. ಇನ್ನ ಅರ್ಧ ಗಂಟೆಲ್ಲ ಹುಡುಗಿನ ಎತ್ತು ಬಿಡ್ತೀನಿ. ಗಾಡಿ ನಂಬರ್ 8172, ವೈಟ್ ಕಲರ್, ಒಂದ್ ಹುಡುಗ ಹುಡುಗಿ ಇದೇ ದಾರಿಯಲ್ಲಿ ಹೋಗ್ತಿದ್ದಾರೆ. ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಮುಗಿಸ್ಬಿಡು, ನಿನ್ಗೇನ್ ಸೇರ್ಬೇಕು ಅದು ಸೇರುತ್ತೆ. ಸರಿಯಾನ? ಆಯ್ತಾನ? ಖುಷಿ, ನಾವ್ ಆಚೆ ಬಂದಿರೋದು ಯಾಕೆ ಅಂತ ಗೊತ್ತಾ? ಮನ್ಸಲ್ಲಿರೋದನ್ನ ಮಾತಾಡೋದಕ್ಕೆ. ಇವತ್ತು ಮಾತಾಡ್ಲಿಲ್ಲ ಅಂದ್ರೆ ಇನ್ಯಾವತ್ತು ಮಾತಾಡಕ್ಕಾಗಲ್ಲ ಖುಷಿ. ಓಕೆ ಯೆಸ್ ರಾಘವ್, ಐ ಆಮ್ ಓಕೆ. ಒಂದು ಕ್ಷಣಕ್ಕೆ
ಹಳೆ ನೆನಪುಗಳೆಲ್ಲ ಹಾಗೆ ಬಂದೋಯ್ತು. ಶಿಟ್, ನನ್ನ ಮೂಡೆಲ್ಲ ಅಪ್ಸೆಟ್ ಆಯ್ತು. ಶೇ, ಇಫ್ ಯು ಡೋಂಟ್ ಮೈಂಡ್, ನಾವು ಇಲ್ಲೇ ಹತ್ತಿರದಲ್ಲಿರೋ ಯಾವ್ದಾದ್ರು ಡಾಬಾಗ ಹೋಗೋಣ. ಹಾ ಶೋರ್, ಹೋಗೋಣ. Happy friendship day, guys. ಎಣ್ಣೆ ಒಡಿ ಪಲ್ಟಿ ಒಡಿ ಎಣ್ಣೆ. ಹೇ ಬೇಗ ಎಣ್ಣೆ ತಗೊಂಬರ. ಯಾಕೋ ಅಣ್ಣ, ಮೊದ್ಲು ಯಾರು ಬಂದಿರ್ತಾರ ಅವ್ರಿಗೆ ಮೊದ್ಲು ಸರ್ವಣ. ಏಯ್, ಬಂದಿದ್ದವ್ರು ಯಾರು ಗೊತ್ತೇನೋ? ಯಾಕೆ ಕಾರಲ್ಲಿ ಬಂದಿದ್ದೀರಾ? ಆಂಬುಲೆನ್ಸ್ ಅಲ್ಲಿ ಹೋಗ್ಬೇಕು ಅಂತನಾ? ಅಯ್ಯೋ ನಿನ್ನ, ಏಯ್ ಎಷ್ಟೋ ಪಗರು ನಿನ್ಗೆ. ಆ ನಮ್ಮನ್ನ ಆಂಬುಲೆನ್ಸ್ ಅಲ್ಲಿ ಕಳಿಸೋ ಗುಂಡಿಗೆ ಯಾವ ಗಂಡಿಗಿದ್ಯೋ? ಗಂಡಿಗಿದ್ಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನಿಮ್ಗಳ ಗುಂಡಿಗೆ ಸಿಲೋ ತಾಕತ್ತು ನಮ್ಮ ಅಕ್ಕನ್ಗಿದೆ. ಯಾರವಳು? ಕರಿಯೋಣ. ದುರ್ಗಕ್ಕ. ದುರ್ಗೆಗೆ ರಾಕ್ಷಸರನ್ನ ಸಂಹಾರ ಮಾಡದೆ ಕೆಲಸ. ಈ ದುರ್ಗೆಗೆ ನಿಮ್ಮಂತವ್ರನ್ನ ಹೀಗೆ ಸತ್ಕಾರ ಮಾಡದೆ ಕೆಲಸ. ಬಂದ್ವಾ ತಿಂದ್ವಾ ಕುಡಿದ್ವಾ ಹೋದ್ವಾ ಅಷ್ಟ್ರಲ್ ಮಾತ್ರ ಇಟ್ಕೊಳ್ಳಿ. 2 ನಿಮಿಷ ಟೈಮ್ ಕೊಡ್ತೀನಿ, ಮಾಡಿರೋ ಅನಾಹುತಕ್ಕೆ ದಂಡ ಕಟ್ಟಿ ಓಯ್ತಾ ಇರಿ. ಫ್ರೆಂಡ್ಶಿಪ್ ಡೇ. ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಅಲ್ಲಿ ನೋಡ್ರು, ಮದು ಮಗಳನ್ನ ಮದ್ವೆ ಮನೆಯಿಂದಾನೆ ಕರ್ಕೊಂಡು ಬಂದಂಗಿದೆ. ಯಾಕೋ ಯಾವ್ದೋ ಒಂದು ಹೊಸ ಜೋಡಿ ಬಂದೈತೆ. ಹುಡ್ಗ ಹುಡ್ಗಿನ ಮದ್ವೆ ಮನೆಯಿಂದ ಓಡಿಸ್ಕೊಂಡ್ ಬಂದವನೋ ಇಲ್ಲ ಇಬ್ರು ಓಡ್ ಬಂದವರೋ ಗೊತ್ತಿಲ್ಲ. ಒಸಿ ಬಾರಕ ನೋಡಿವೆ. ಈಗ ತಾನೇ ಒಂದು ಮಹಾಭಾರತ ಮುಗೀತು, ಈಗ ರಾಮಾಯಣ ಶುರು ಆಗ್ತಿದ್ಯಾ? ಇದೇನ್ ಫ್ರೆಂಡ್ಶಿಪ್ ಡೇನ ಕಿರಿಕ್ ಡೇನ ಅರ್ಥ ಆಗ್ತಾ ಇಲ್ಲ. ಸರಿ ನಡಿ ನೋಡೋಣ. ಏನು ಹುಡುಗಿನ ಓಡಿಸ್ಕೊಂಬಂದಿದ್ಯಾ? ಚೇಚೆ, ಹಾಗೇನು ಇಲ್ಲ. ಆಕ್ಚುಲಿ ನಾವಿಬ್ರು ಮದ್ವೆ ಆಗ್ತಿರೋರು, ಮಾತಾಡೋಕೆ ಅಂತ ಅವರು ಆಚೆ ಕರ್ಕೊಂಡು ಬಂದಿದ್ದಾರಷ್ಟೇ. ಲಾಂಗ್ ಡ್ರೈವ್ ಅಂತ ಬಂದ್ವಿ. ಜಗತ್ನಲ್ಲಿ ಮೊದಲನೇ ಹುಡುಗ ಇರಬೇಕು ನೀನು. ಮದ್ವೆ ಆಗೋ ಹಿಂದಿನ ದಿನ ಮದ್ವೆ ಆಗೋ ಹುಡುಗಿನ ಹೊರಗಡೆ ಕರ್ಕೊಂಬಂದಿದ್ಯಾ? ಹೇಳೋರ್ ಕೇಳೋರ್ ಮನೇಲಿ ಯಾರು ಇಲ್ವಾ ನಿಮ್ಗೆ? ಹೇಳೋರು ಇದಾರೆ, ಕೇಳೋರು ಇದಾರೆ, ಆದ್ರೆ ನಾವ್ ಆಚೆ ಹೋಗ್ತೀವಿ ಅನ್ನೋದ್ ಗೊತ್ತಾಗಿದ್ರೆ ನಮ್ಮನ್ ಹೊರಗಡೆ ಹೋಗಕ್ ಬಿಡ್ತಾನೆ ಇರ್ಲಿಲ್ಲ. ಅಂದ್ರೆ ಹೇಳದೆ ಕದ್ದು ಮುಚ್ಚಿ ಬಂದಿದ್ರ? ನಂಬಿಕೆ ಇಟ್ಟವ್ರ ಜೊತೆ ನರ್ಕಕ್ ಹೋಗಕ್ಕೂ ಭಯ ಆಗಲ್ಲ ಅಕ್ಕ. ನೋಡ್ರೊ, ಮದುವೆ ಮನೆಯಿಂದ ಡಾಬಾಗ್ ಬಂದಿದ್ದಾರೆ. ಮೊದಲನೇ ಅಟೆಂಪ್ಟ್ ಮಿಸ್ ಆಯ್ತು, ಈ ಅಟೆಂಪ್ಟ್ ಮಿಸ್ ಆಗ್ಬಾರ್ದು. ಅವಳು ಡೈರೆಕ್ಟ್ ಸ್ಮಶಾನಕ್ಕೆ ಸೇರ್ಬೇಕು. ಈ ಪ್ರೀತಿಲಿ ಕಳ್ಕೊಳ್ಳೋದೇ ಜಾಸ್ತಿ, ಆದ್ರೆ ಸ್ನೇಹದಲ್ಲಿ ಅದೇನಿರುತ್ತೋ ದುಪ್ಪಟ್ಟಾಗುತ್ತೆ. ನೀವಿಬ್ರು ಮನಸಾರ ಮದ್ವೆ ಆಗ ಕೊಪ್ಪಿದ್ದೀರಾ? ಸರಿ ಸರಿ, ಆರ್ಡರ್ ಹೇಳಿ. ನೀವು ಹೋಗ್ರಪ್ಪ, ಆರ್ಡರ್ ಮಾಡಿ ಹೋಗಿ. ನನಗೆ 2 ರೋಟಿ, 1 ದಾಲ್ ಫ್ರೈ. ನಿಂಗಮ್ಮ? ಸೇಮ್. ಕಳಿಸ್ಕೊಡ್ತೀನಿ.
ಲಕ್ಕಿ ನಂಬರ್ ಆನ್ ಆಗಿದೆ ಅಂತ ನೋಟಿಫಿಕೇಶನ್ ಬಂದಿದೆ. ಒಂದ್ ನಿಮಿಷ, ನಾನು ಅವಳಿಗೆ ಕಾಲ್ ಮಾಡಿ ಬರ್ತೀನಿ. ಖುಷಿ, ಏನಾಯ್ತು? ಅಯ್ಯೋ, ಕಾಲ್ ಹೋಗ್ತಿಲ್ಲ, ನೆಟ್ವರ್ಕ್ ಪ್ರಾಬ್ಲಮ್ ಇರ್ಬೋದು. ರಾಘವ್, ಒಂದ್ ನಿಮಿಷ, ನಾನು ಕಾಲ್ ಮಾಡಿ ಬರ್ತೀನಿ. ಖುಷಿ ಹುಷಾರು? ಹಾ. ಅಶ್ಯೋ, ಖುಷಿ ಹುಷಾರು? ಹೊರಗಡೆ ಎಲ್ಲೂ ಹೋಗ್ಬೇಡ. ಲಕ್ಕಿ, ಒಂದೇ ಒಂದ್ಸಲ ನನ್ನ ಜೊತೆ ಮಾತಾಡು ಲಕ್ಕಿ. ದೇವ್ರೆ ದೇವ್ರೆ ದೇವ್ರೆ, ಕಾಲ್ ಕನೆಕ್ಟ್ ಆಗೋ ತರ ಮಾಡು ಪ್ಲೀಸ್. ಇಲ್ಲಿ ನೆಟ್ವರ್ಕೇ ಇಲ್ಲ. ಅಯ್ಯೋ ಲಕ್ಕಿ, ನೀನ್ ಇಲ್ದೆ ನಂಗೆ ತುಂಬಾ ಸಂಕಟ ಆಗ್ತಿದೆ. ಒಂದೇ ಒಂದ್ಸಲ ಕಾಲ್ ಪಿಕ್ ಮಾಡು. ಕಾಯ್ಕೊಂಡಿರಕ್ಕಾಗ್ತಿಲ್ಲ ಕಣ್ರ, ಹೊಡೆದಾಕ್ ಬಿಡೋಣ. ನಡೆಯೋಣ. ಆಯ್ತು, ಇರೋ, ಅವರೆಲ್ಲಿದ್ದೀರ ಅಂತ ನೋಡೋಣ. ಅಯ್ಯೋ, ಫೋನೇ ಹೋಗ್ತಿಲ್ಲ. ಇವಳು ಅವಳೇ ಅಲ್ವಾ? ಮೃದುಲಾನ ಕೊಂದಿದ್ದೀನಿ ಅಂತ ಹೇಳ್ಕೊಳಕ್ ಇರೋದು ಇವಳೊಬ್ಳೇ ಸಾಕ್ಷಿ. ನನ್ ಫೋನಲ್ಲಿ ನೆಟ್ವರ್ಕ್ ಇಲ್ವಾ? ಇವಳೆ ನಮ್ಮ ಮನೆಗೆ ಮದುವೆಗೆ ಹೋಗ್ತಿರೋದು, ಇವಳನ್ನ ಇವತ್ತು ಮುಗಿಸ್ಲೇಬೇಕು. ಏನಾಯ್ತು ಅಣ್ಣ? ಬೇಟೆ ಬೇಟೆಗಾರನ್ ಬಲೆಗೆ ಬೀಳ್ತಾ ಇದ್ದಾಳೆ, ಮುಗಿಸ್ಬಿಡೋಣ ಕಣ್ರ. ಸಾಕ್ಬಾರ್ದು, ಟೆನ್ಷನ್ ಮಾಡ್ಕೋಬೇಡ. ಅವಳ ಅಪ್ಪಚ್ಚಿ ಆಗ್ತಿದ್ದಂಗೆ ಲೆಫ್ಟ್ ಸೈಡ್ ಅಲ್ಲಿ ಬಂದು ನಿಲ್ಸ್ಕೋ, ನಾವೆಲ್ಲ ಬಂದು ಅಲ್ಲೇ ಜಾಯ್ನ್ ಆಗ್ತೀವಿ. ಅಲ್ಲಿ ಯಾವ ಕ್ಯಾಮರಾ ಇರಲ್ಲ, ಯಾವ ಚೆಕ್ಕಿಂಗ್ ಇರಲ್ಲ. ಹೋಗ್ ಹೋಗ್ ಹೋಗ್ತಾ ಇರೋ. ಆಯ್ತಣ್ಣ. ಮಾಡ್ಕೊಂಡ್ರು ಕಾಲೇ ಹೋಗ್ತಿಲ್ವೇ? ಲಕ್ಕಿ, ನಿನ್ ಜೊತೆ ಮಾತಾಡ್ಬೇಕು ಲಕ್ಕಿ. ಒಂದೇ ಒಂದ್ಸಲ ಮಾತಾಡು ಲಕ್ಕಿ ಪ್ಲೀಸ್. ದೇವ್ರೆ ಪ್ಲೀಸ್. ಖುಷಿ, ನೆಟ್ವರ್ಕ್ ಇಲ್ಲ, ಚೆನ್ನಾಗಿ ಸಿಗ್ತಿದ್ಯಲ್ಲ, ಅಲ್ಲಿಗೆ ಯಾಕೆ ಹೋದೆ? ಬಂದೆ ಬಂದೆ. ನಿನ್ಗೇನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ಏನ್ ಗತಿ? ದೇವ್ರೆ,
ನಾನು ಆಗ ನಿನ್ನ ಕಳ್ಕೊಂಡಿದ್ದೀನಿ, ನಿನ್ನ ಮತ್ತೆ ಕಳ್ಕೊಂಡ್ರೆ ನಾ ಸತ್ತೋಗ್ತೀನಿ ಮೃದುಲ, ನಾ ಸತ್ತೋಗ್ತೀನಿ. ಸಾರಿ ರಾಘವ್, ಸಾರಿ, ನನ್ನದೇ ತಪ್ಪು, ನಾನೇ ತಪ್ಪು ಮಾಡಿಬಿಟ್ಟೆ. ಏಯ್ ಮುಕ್ಸ್ರವಳ್ನ, ಮಕ್ಕಳ ನಿಮ್ಮಿಬ್ರಿಗೆ ಏನೂ ಆಗ್ಲಿಲ್ಲ ತಾನೆ? ದೇವ್ರ ದಯೆ, ಯಾರಿಗೂ ಏನೂ ಆಗಿಲ್ಲ. ಅದೃಷ್ಟ ಚೆನ್ನಾಗಿತ್ತು, ಉಳ್ಕೊಂಡ್ಬಿಟ್ರು. ಕೊಲ್ಲಕ್ಕೆ ಅಂತ 100 ಮಂದಿ ಇದ್ರು, ಕಾಯಕ್ಕೆ ಅಂತಾನೆ ಅವಳೊಬ್ಳಿರ್ತಾಳೆ. ತಾಯಿ ದುರ್ಗಾದೇವಿ ಮಕ್ಕಳ ಮೇಲೆ ಕರುಣೆ ಇಟ್ಟಿರು ತಾಯಿ. ಇಲ್ಲ ಆಗಿದ್ ನೋಡಿ ನನಗೇನಿಸ್ತಿದೆ ಗೊತ್ತಾ? ಆ ಸಾವಿಗೂ ಈ ಜೋಡಿನ ದೂರ ಮಾಡೋಕ್ಕಾಗೋದಿಲ್ಲ ಅಂತ. ನೀವಿಬ್ರು ಜೋಡಿಯಾಗಿ ಬಾಳ್ಬೇಕು ಅಂತಲೇ ಹುಟ್ಟಿದ್ದೀರ. ಆ ದೇವ್ರ ಆಶೀರ್ವಾದ ನಿಮ್ಮ ಮೇಲೆ ಅದೇ. ಸಾರಿ ರಾಘವ್. ಮೃದುಲ, ಅದು ನನ್ನ ಮೃದುಲ. ಅಲ್ಲಮ್ಮ, ಯಾರಾದ್ರೂ ಹಂಗೆ ಹೊಟ್ಟೋಯ್ತಾರಾ? ರಾತ್ರಿ ಹೊತ್ತು ಗಾಡಿಗಳು ಬರೋ ಅಂತ ಬರ್ತಿರ್ತವೆ, ಹೆಚ್ಚು ಕಡಿಮೆ ಆಗಿದೆ ಏನ್ ಗತಿ? ದೇವ್ರಂತ ಗಂಡ ನಿನ್ ಜೊತೆ ಇದ್ದಾನೆ, ಅದಕ್ಕೆ ಆ ಯಮನೇ ಹಿಂದ ಸರ್ದ. ಇಲ್ಲ ಅಂದಿದ್ರೆ ಏನಾಗ್ತಿತ್ತು ಗೊತ್ತಾ? ಅಯ್ಯೋ ನೋಡ ಕೂಸ್ನ, ಪಾಪ ಯಾವ ತರ ಹೆದರ್ಕೊಂಡು ಅಳ್ತಾವ್ನೆ ಅಂತ. ಸಮಾಧಾನ ಮಾಡಿ, ಒಳ ಕರ್ಕೊಂಡ್ ಬಾ. ಆ ನಡ್ರಿ ನಡ್ರಿ ನಡ್ರಿ. ಸಾರಿ ರಾಘವ್, ಅದು ನಾನು ಲಕ್ಕಿಮ್ಮ ಜೊತೆ ಮಾತಾಡ್ಬೇಕು ಅನ್ನೋ ಆತುರದಲ್ಲಿ ನಿಮ್ ಮಾತು ನಾನು ಕೇಳಿಲ್ಲ. ಐ'ಮ್ ಸಾರಿ, ರಿಯಲಿ ಸಾರಿ. ಇದೇ ಲಾಸ್ಟ್, ಇನ್ ಯಾವತ್ತೂ ನಿನ್ ಮಾತನ್ನ ಮೀರಲ್ಲ. ಅದು ನನ್ನ ಮೃದುಲನ ಇದೇ ಸಿಚುಯೇಷನ್ ಅಲ್ಲಿ ನೋಡಿದ್ನಲ್ಲ. ಓ ಮೈ ಗಾಡ್. ಅವತ್ತು ನಾನು ನನ್ನ ಮೃದುಲನ್ನ ಕಳ್ಕೊಂಡೆ. ಇವತ್ತು ನಿನಗೇನಾದರೂ ಆಗಿದ್ರೆ ನನ್ನ ಜೀವನದ ಉಳಿತಿರ್ಲಿಲ್ಲ ಖುಷಿ. ಅಯ್ಯೋ ದೇವ್ರೆ, ನಂಗೆ ಆಕ್ಸಿಡೆಂಟ್ ಆಗ್ತಿತ್ತು ಅಂತ ಎಷ್ಟೊಂದು ಸಂಕಟ ಪಡ್ತಿದ್ದ ನೀವನು. ಅವತ್ತು ಏನಾಯ್ತು ಅಂತ ಗೊತ್ತಿದ್ದು ನಾನು ಹೇಳಲೇ ಇಲ್ವಲ್ಲ. ಸಾರಿ ರಾಘವ್, ಈ ವಿಷಯನ ಹೇಳಬೇಕು ಅಂತ ತುಂಬಾನೇ ಪ್ರಯತ್ನ ಪಡ್ತಿದ್ದೀನಿ, ಆದರೆ ಧೈರ್ಯನೇ ಬರ್ತಿಲ್ಲ. ಆದರೆ ಆದರೆ ಇವತ್ತು ಎಲ್ಲ ಹೇಳ್ಬಿಡ್ತೀನಿ. ರಾಘವ್, ಅದು ನಾನು ನಿಮಗೇನೋ ಹೇಳಬೇಕು. ನನಗೆ ಗೊತ್ತು ನಮ್ಮ ಮೇಲೆ ಕೆಟ್ಟ ದೃಷ್ಟಿ ಬಿದ್ದಿದೆ ಅಂತೀಯ ಅಲ್ವಾ? ನಿನ್ನನ್ನು ನಾನು ಹೊರಗಡೆ ಕರ್ಕೊಂಬಂದು ತಪ್ಪು ಮಾಡಿದ್ನಲ್ಲ. ಹಾಗೇನಿಲ್ಲ, ನಿನ್ ಜೊತೆ ಇದ್ರೆ ಕೆಟ್ಟ ಟೈಮ್ ಕೂಡ ಒಳ್ಳೇದಾಗಿ ಬದಲಾಗತ್ತೆ. ರೋಡ್ಗೆ ಡಾಂಬರ್ ಮಾಡ್ಬಿಡ್ತೀನಂದೆ, ಹಪ್ಪಚ್ಚಿ ಮಾಡ್ಬಿಡ್ತೀನಂದೆ, ಈಗೇನೋ ಮಾಡಿದೆ? ಏನೋ ಕಡ್ದು ಕಟ್ಟಾಗಿ ಬಿಡ್ತಿರತ್ತೆ ನಿಮ್ಮ ಹೆಲ್ಪ್ ತಗೊಂಡ್ರೆ. ಎಡ್ವರ್ಡ್ ಮಾಡ್ಬಿಡ್ರಲ್ಲ, ಒಳ್ಳೆ ಚಾನ್ಸ್ ಮಿಸ್ ಆಯ್ತು. ಅಣ್ಣ, ಇನ್ನೊಂದು ಚಾನ್ಸ್ ಕೊಡೋಣ, ಈ ಸತಿ ಖಂಡಿತ ಮಿಸ್ ಆಗಲ್ಲ. ಮಾತಾಡಿದ್ರೆ ನೋಡು ನೀನು,
ಈಗ ಮಾಡಿದ್ದು ನಿನ್ ಪ್ಲಾನು, ಇನ್ ಮುಂದೆ ನೀವು ಮಾಡಬೇಕಾಗಿರೋದು ನನ್ನ ಪ್ಲಾನ್ ಹಾಗೆ. ಡೈರೆಕ್ಟ್ ಅಟ್ಯಾಕ್. ಕುತ್ಕೋಬ ಖುಷಿ, ಏನು ಭಯ ಪಟ್ಕೋಬೇಡ, ನಿನ್ ಜೊತೆ ನಾನಿದ್ದೀನಿ. ಕಾಪಾಡಕ್ಕೆ ನನ್ಗೆ ಅವಕಾಶ ಇದ್ರು, ನನ್ ಕಾಪಾಡದೆ ಹೋದೆ. ಏನಾದ್ರೂ ಹೇಳಿದ್ಯಾ? ಏನೋ ಹೇಳ್ದಂಗಾಯ್ತು. ಹಾಯ್ ಮ್ಯಾಮ್, ಈ ತರ ಲೈಫ್ ಪಾರ್ಟ್ನರ್ ಪಡೆದಿರೋ ನೀವೇ ನಿಜವಾಗ್ಲೂ ಲಕ್ಕಿ. ಮೇಡಮ್ ಸೀರಿಯಸ್ಲಿ, ತಮ್ಮ ಪ್ರಾಣನೂ ಲೆಕ್ಕಿಸ್ತೇನೆ, ನಿಮ್ ಪ್ರಾಣ ಉಳಿಸಿದ್ರು. ಹೀ ಇಸ್ ಗ್ರೇಟ್. ಈ ತರ ಗಂಡ ಜೊತೆಗಿದ್ರೆ ನಿಮ್ ಹತ್ರ ಯಾವ ಸಮಸ್ಯೆನು ಬರಲ್ಲ ಬಿಡಿ. ಎನಿವೇಸ್, ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಓಕೆ, ಎಂಜಾಯ್. ಬಿಸಿ ಬಿಸಿ ರೊಟ್ಟಿ ದಾಲ್. ಈ ಕಾಲದಲ್ಲಿ ಯಾರು ಪ್ರಾಣ ಒತ್ತೆ ಇಟ್ಟು ಯಾರನ್ನು ಕಾಪಾಡೋದಿಲ್ಲ. ಪ್ರಾಣ ಹೋಗ್ತಾ ಇದ್ರೆ ಸೆಲ್ಫಿ ತೆಕ್ಕೋತಾ ಇರ್ತಾರೆ, ಕಾಪಾಡೋದು ಬಿಟ್ಟು. ಕಲಿಗಾಲ. ನಾಳೆ ಮದುವೆ ಅನ್ನೋ ಬಂಧನದಲ್ಲಿ ಬಂಧಿಯಾಗ್ತಾ ಇದ್ದೀರಾ, ಇವತ್ತು ಸ್ನೇಹ ಅನ್ನೋ ಬಂಧನದಲ್ಲಿ ಬಂಧಿಯಾಗಿದ್ದೀರಾ. ಗಂಡ ಹೆಂಡತಿ ಸಂಬಂಧ ಆಮೇಲೆ, ಜೀವನ ಪರ್ಯಂತ ಸ್ನೇಹಿತರಾಗಿರಿ. ಓಕೆನಾ? ಆ ಯೋಗ್ಯತೆ ನನಗಿಲ್ಲ ಅನ್ಸುತ್ತೆ. ಸಾರಿ ರಾಘವ್. ಸ್ನೇಹ ಅನ್ನೋದು ನಂಬಿಕೆ, ವಿಶ್ವಾಸ, ನಿಯತ್ತಿನ ಮೇಲೆ ನಿಂತಿರ್ಬೇಕು. ಆದ್ರೆ ನಾನೇನ್ ವಿಶ್ವಾಸಕ್ಕೆ ಅರ್ಹಳಲ್ಲ, ನಿನ್ನ ನಂಬಿಕೆಗೆ ಯೋಗ್ಯಳಲ್ಲ. ನಾನು ಸುಳ್ಳಿನ ಮೇಲೆ ನಿಂತಿರೋ ಸ್ನೇಹನ ಕೊನೆ ಮಾಡ್ತೀನಿ. ಮೃದುಲ ಸಾವಿನ ಬಗ್ಗೆ ಎಲ್ಲ ವಿಷಯಗಳನ್ನೂ ನಾನು ಹೇಳಿ ಹೇಳ್ತೀನಿ. ಏನಾಯ್ತು ಅದು? ಅದು ರಾಘವ್. ಅದೇನ್ ಹೇಳು ರಾಘವ್? ಮೃದುಲ. ಅಯ್ಯೋ 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 ಅಮ್ಮಿ, ಏನು ಊಟ ಮಾಡಿಲ್ವ ಇನ್ನು? ಈ ಕಾಲದ ಹುಡುಗಿ ನೀನು, ಜಿಂಕೆ ಜಿಂಕೆ ತರ ಇರ್ಬೇಕು. ಇನ್ನು ಅದೇ ಗುಂಗಲ್ಲಿದ್ಯಾ? ಮದ್ವೆ ಆಗೋ ಹುಡುಗ ಹೀಗಿರ್ಬೇಕಾದ್ರೆ ಅವನ ಗುಂಡಿಗೆ ತರ ಇರ್ಬೇಕು ನಿನ್ ಗುಂಡಿಗೆ. ಹಾ, ನಿಮ್ಮಿಬ್ಬರದು ಬಹಳ ಮುದ್ದಾದ ಜೋಡಿ. ಅಣ್ಣ, ಆ ಜೋಡಿ ಎಲ್ಲೂ ಕಾಣಿಸ್ತಾ ಇಲ್ಲ ಅಣ್ಣ. ಅಲ್ಲೇ ಇರ್ತಾರೆ, ಹುಡ್ಕೋ ಹುಡ್ಕೋ. ಓಕೆ ಅಣ್ಣ, ಸರಿ ಅಣ್ಣ. ಬೇಕು ಅಂತ ಅನ್ಲಲ್ಲ ಇವಳು. ಏನದು? ಒಂದ್ಸಲ ಮಾತಾಡು ರಾಘವ್. ನೀನ್ ಯಾವ್ದಕ್ ಬಂದಿದ್ಯೋ ಆ ಕೆಲ್ಸನೇ ಆಗಿಲ್ಲ. ನನ್ ಮನ್ಸಲ್ಲಿ ಏನಿದೆ ಅನ್ನೋದನ್ನ ನೀನ್ ತಿಳ್ಕೋ. ನಿನ್ ಮನ್ಸಲ್ಲಿ ಏನಿದೆ ಅನ್ನೋದನ್ನ ನನಗ್ ಹೇಳು.
ಜಗತ್ತಿನಲ್ಲಿ ಎಲ್ಲ ತರ ಜನಗಳು ಇರ್ತಾರೆ. ಒಂದೊಂದ್ಸಲಿ ಮನ್ಸಿಗೆ ಇಷ್ಟ ಆಗದೆ ಇದ್ದವರು ಎದುರಾಗ್ಬಿಡ್ತಾರೆ, ಅವ್ರಗಳ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಹಾ ಬಂದೆ. ಖುಷಿ, ನಂಗೆ ಯಾಕೋ ಇದೆಲ್ಲ ಬೇಕು ಅಂತ ನಡೀತಿದೆ ಅನ್ನಿಸ್ತಾ ಇದೆ. ಯಾರು ಮಾಡ್ತಾರೆ ರಾಘವ್? ಗೊತ್ತಿಲ್ಲ, ಬಟ್ ಯಾರೋ ನಿನ್ನ ಟಾರ್ಗೆಟ್ ಮಾಡಿದ್ದಾರೆ. ಒಂದ್ಸಲಿ ಆದ್ರೆ ಕೋಯಿನ್ಸಿಡೆನ್ಸ್ ಅಂತ ಹೇಳ್ಬೋದು, ಆದ್ರೆ ಅದು ಪದೇ ಪದೇ ನಡೀತಿದ್ರೆ ಇಟ್ಸ್ ನಾಟ್ ಅ ಕೋಯಿನ್ಸಿಡೆನ್ಸ್. ಯಾರೋ ನಿನ್ ಮೇಲೆ ಕಣ್ಣಿಟ್ಟಿದ್ದಾರೆ ಅಂತ. ನಾನು ಈಗಾಗಲೇ ನನ್ನ ಮೃದುಲನ್ನು ಕಳ್ಕೊಂಡಿದ್ದೀನಿ, ಮತ್ತೆ ನಿನ್ನೂ ಕಳ್ಕೊಳಕ್ಕೆ ಇಷ್ಟ ಇಲ್ಲ. ಇನ್ನು ಮುಂದೆ ನಿನ್ನ ಜವಾಬ್ದಾರಿ ನಂದು ಖುಷಿ. ಇನ್ನು ಮುಂದೆ ಯಾರೇ ನಿನ್ನ ತಂಟೆಗೆ ಬರಬೇಕು ಅಂದರು ಫಸ್ಟು ನನ್ನ ದಾಟ್ಕೊಂಬರಬೇಕು. ಖುಷಿ, ನಾನು ನಿನಗೆ ಪ್ರಾಮಿಸ್ ಮಾಡ್ತೀನಿ, ಇನ್ನು ಮುಂದೆ ಸಂದರ್ಭ ಎಂಥದೇ ಆಗಿರಲಿ ನಾನು ನಿನ್ನ ಜೊತೆಯಾಗಿರ್ತೀನಿ. I will be with you. ಮದುವೆ ನಾಳೆ. ಈಗ ಊಟ ಮಾಡಿ. ಊಟ ಅಯ್ಯೋ, ಇನ್ನೂ ಊಟ ಮಾಡಿಲ್ವಾ ನೀವಿಬ್ರು? ಇಲ್ಲಿ ನಡೆದಿದ್ದೆಲ್ಲ ಮನಸ್ಸಿಗೆ ಹಚ್ಕೊಂಡ್ರ, ಬೇಜಾರು ಮಾಡ್ಕೊಂಡ್ರ, ಈ ವಿಷಯನ ಇಲ್ಲಿಗೆ ಮರ್ತೋಗ್ಬಿಡಿ. ನಾಳೆ ಹೊಸ ಜೀವನಕ್ಕೆ ಕಾಲಿಡ್ತಾ ಇದ್ದೀರಾ, ಸಂತೋಷವಾಗಿರಿ. ಮದುವೆ ಆದಮೇಲೆ ನಂಟರು ಮನೆ ಕರೆದು ಊಟ ಹಾಕಿ ಉಡುಗೊರೆ ಕೊಡ್ತಾರೆ, ಆದರೆ ನಾ ಈಗಾಗಲೇ ಊಟ ಕೊಟ್ಟಿದ್ದೀನಿ, ನಿಮಗೋಸ್ಕರ ಉಡುಗೊರೆ ತಂದಿದ್ದೀನಿ. ನಾ ಈ ಸೀರೆ ತಗೊಂಡಿದ್ದು ನನ್ನ ಮಗಳಿಗೋಸ್ಕರ. ಈ ಸೀರೆನ ನಿನಗೆ ಕೊಡ್ತಾ ಇದ್ದೀನಿ, ನೀನು ನನ್ನ ಮಗಳ ಥರನೇ ಕಾಣಿಸ್ತೀಯ, ತಗೋ. ಅಪ್ಸರೆ ತರ ಕಾಣಿಸ್ತಿದ್ದಾಳೆ. ಆಹಾ, ಜೋಡಿ ಅಂದ್ರೆ ಹಿಂಗಿರ್ಬೇಕು.
ನಾಳೆ ನಮ್ಮ ಮದುವೆ. ನಿನ್ ಜೊತೆ ಮನಸ್ ಬಿಚ್ಚಿ ಮಾತಾಡ್ಬೇಕು ಅಂತ ಇಲ್ಲಿ ಕರ್ಕೊಂಡ್ ಬಂದೆ. ಹೊರಗ್ ಬರೋದ್ ಬೇಡ, ದೃಷ್ಟಿ ಬೀಳತ್ತೆ ಅಂತ ನೀನ್ ಹೇಳದ್ಮೇಲೂ ನಾನೇ ಹೊರಗಡೆ ಕರ್ಕೊಂಬಂದು ತಪ್ಪು ಮಾಡಿದ್ದೀನಿ ಅಂತ ಅನ್ನಿಸ್ತಿದೆ. ಐ ಆಮ್ ಸಾರಿ. ನನ್ನಿಂದಾಗಿ. ಹಾಗೇನಿಲ್ಲ ರಾಘವ್, ಅದಕ್ಕೆ ಯಾಕೆ ಸಾರಿ ಕೇಳ್ತೀಯಾ? ಖುಷಿ, ನಾನು ನಿನ್ನ ಹತ್ರ ಕೆಲವೊಂದು ವಿಷಯಗಳನ್ನ ಹಿಂದೆನೂ ಹೇಳ್ಕೊಂಡಿದ್ದೀನಿ, ಈಗಲೂ ಹೇಳ್ಕೋಬೇಕು. ಅದಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ. ಸಂಬಂಧಗಳು ಎಷ್ಟು ವಿಚಿತ್ರ ಅಲ್ವಾ? ಯಾರಿಗೋ ನೋವಾದ್ರೆ ಇನ್ಯಾರಿಗೋ ಸಂಕಟ ಆಗುತ್ತೆ, ಯಾರಿಗೋ ಕಷ್ಟ ಬಂದ್ರೆ ಇನ್ಯಾರ್ದೋ ಕಣ್ಣಲ್ಲಿ ನೀರು ಬರುತ್ತೆ. ಪ್ರತಿಯೊಬ್ಬರ ಜೀವನದಲ್ಲೂ ಒಬ್ಬೊಬ್ಬರಿಗೊಂದು ವಿಶೇಷವಾದ ಸ್ಥಾನ ಇದ್ದೇ ಇರುತ್ತೆ. ಅಂಥ ವಿಶೇಷವಾದ ಸ್ಥಾನನ ನಾನು ನನ್ನ ಮೃದುಲಂಗ್ ಕೊಟ್ಟಿದ್ದೆ. ಅದು ನಿನಗೂ ಚೆನ್ನಾಗಿ ಗೊತ್ತು. ಆಕ್ಸಿಡೆಂಟ್ ಆದ ಅವತ್ತಿನ ದಿನ ಯಾರಾದರೂ ಒಬ್ರು ಸಹಾಯಕ್ಕೆ ಬಂದಿದ್ದಿದ್ರು, ನನ್ನ ಹೆಂಡತಿ ಇವತ್ತು ಜೀವಂತವಾಗಿರ್ತಿದ್ಲು. ಐ ಲವ್ ಮೈ ವೈಫ್ ಅಂಡ್ ಶೀ ಇಸ್ ಮೈ ಲೈಫ್. ಅವಳನ್ನ ಮರೆಯೋದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಖುಷಿ. ಅವಳ ಸ್ಥಾನ ನಿಂಗೆ ಬಿಟ್ಕೊಡೋದಕ್ಕೂ ನನ್ನ ಕನಸಿನಲ್ಲೂ ಯೋಚನೆ ಮಾಡೋಕ್ಕಾಗಲ್ಲ. ನಿಜವಾದ ಫ್ರೆಂಡ್ಸ್ ಯಾರು ಗೊತ್ತಾ? ಯಾರ ಜೊತೆ ನಾವಿದ್ದಾಗ ತುಂಬಾ ಸಂತೋಷ ಹೆಚ್ಚಾಗುತ್ತೋ, ಯಾರ ಜೊತೆ ನಾವಿದ್ದಾಗ ನಮ್ಮ ದುಃಖ ಅರ್ಧದಷ್ಟು ಕಮ್ಮಿ ಆಗುತ್ತೋ ಅವರೇ ಆಕ್ಚುಲಿ ನಿಜವಾದ ಫ್ರೆಂಡ್. ನನ್ನ ದುಃಖನ ಅರ್ಧದಷ್ಟು ಕಡಿಮೆ ಮಾಡಿದಳು ನೀನೆ. ನನ್ನ ಲೈಫಲ್ಲಿ ಯಾರಾದರೂ ಬೆಸ್ಟ್ ಫ್ರೆಂಡ್ ಇದ್ದಾರೆ ಅಂತ ಹೇಳಿದ್ರೆ ಅದು ನೀನ್ ಮಾತ್ರ ಖುಷಿ. ಹೇಗೆ ಮೃದುಲನ್ ಸ್ಥಾನನ ಇನ್ನೊಬ್ರಿಗೆ ಬಿಟ್ಕೊಡಕ್ಕಾಗಲ್ವೋ, ಹಾಗೆ ನಿನ್ ಸ್ಥಾನನ ಬೇರೆಯವ್ರು ತುಂಬಕ್ಕಾಗಲ್ಲ. ನಾನು ಎಷ್ಟು ಮೃದುಲನ್ ಪ್ರೀತಿಸ್ತೀನೋ ಅಷ್ಟೇ ನಿನ್ನ ಗೌರವಿಸ್ತೀನಿ. ನಿನ್ನ ಮದುವೆ ಆಗೋದ್ರಿಂದ ನಿನಗಿಷ್ಟೇ ಸಿಗೋದು ಖುಷಿ. ಇದಕ್ಕಿಂತ ಮಿಗಿಲಾಗಿ ನನ್ನಿಂದ ನಿನಗೇನು ಸಿಗಲ್ಲ. ನಮ್ಮ ಸಂಬಂಧಕ್ಕೆ ಯಾವ ಹೆಸರು ಇರೋದಿಲ್ಲ. ಮೃದುಲ ಯಾವತ್ತು ಇಲ್ಲೇ ಇರ್ತಾಳೆ. ಆ ಜಾಗ ನಾನು ಯಾರಿಗೂ ಬಿಟ್ಕೊಡಕ್ಕಾಗಲ್ಲ, ಕೊಡೋದು ಇಲ್ಲ. ರಾಘವ್, ನಿನ್ನ ಹೃದಯದಲ್ಲಿ ನನಗೆ ಜಾಗ ಇಲ್ಲ ಅಂತ ಗೊತ್ತಿದ್ದು ನಾನು ನಿನ್ನ ಹೃದಯಕ್ಕೆ ಬರ್ತಾ ಇದ್ದೀನಿ. ಯಾಕೆ ಅಂದರೆ ಇವತ್ತು ನಿನ್ನ ಮನೇಲಿ ತುಂಬಿರೋ ಕತ್ಲಿಗೆ ನಾನು ಕಾರಣ ಹೌದು. ಕೊನೆ ಪಕ್ಷ ನನ್ನಿಂದ ಸ್ವಲ್ಪನಾದರೂ ಆ ಮನೆ ಬೆಳಕಾಗಬೇಕು ರಾಘವ್. ಸಾರಿ ರಾಘವ್, ಅವತ್ತು ನನ್ನಿಂದ ಅದೊಂದು ತಪ್ಪಿಗೆ ಇವತ್ತು ನಿನಗಿಂತ ದೊಡ್ಡ ಶಿಕ್ಷೆ ಸಿಗ್ತಿದೆ. ಐ ಆಮ್ ಸಾರಿ. ಇದನ್ನ ನನ್ನ ತಪ್ಪಿಗೆ ಶಿಕ್ಷೆ ಅಂತನಾದರೂ ಸರಿ ಅಥವಾ ಪ್ರಾಯಶ್ಚಿತ್ತ ಅಂತನಾದರೂ ಸರಿ, ನೀವು ಒಪ್ಕೊಳ್ಳಿ. ನೀನು ನಿನ್ನ ಭಾವನೆಗಳನ್ನ ಹೇಳ್ಕೊಂಡ ಹಾಗೆ ನಾನು ನಿನಗೆ
ಕೆಲ ವಿಷಯಗಳನ್ನ ಹೇಳಬೇಕು ರಾಘವ್. ಯು ಮೇಡ್ ಮೈ ಡೇ. ಇದಕ್ಕಿಂತ ಸುಂದರವಾದ ದಿನ ನನಗೆ ಸಿಗಲ್ಲ ಅಂತ ನಾನು ನಿಂಗೆ ಹೇಳಿಲ್ವ ರಾಘವ್? ನೀನ್ ನನ್ನ ಜೊತೆಗಿದ್ರೆ ಕೆಟ್ಟ ಟೈಮ್ ಕೂಡ ಒಳ್ಳೆ ಟೈಮ್ ಆಗಿ ಬದಲಾಗತ್ತೆ ಅಂತ ಇದಕ್ಕಿಂತ ಸಾಕ್ಷಿ ಬೇಕಾ? ನಾನೊಬ್ಳು ಅನಾಥೆ, ಆದ್ರೆ ಯಾವತ್ ನೀ ನನ್ನ ಲೈಫಲ್ಲಿ ಬಂದಿಯೋ ಅವತ್ತಿಂದ ನನ್ನ ಲೈಫೇ ಚೇಂಜ್ ಆಗೋಯ್ತು. ಒಂಟಿಯಾಗಿದ್ದ ನನ್ನ ಜೀವನಕ್ಕೆ ತುಂಬ ಕುಟುಂಬದ ಪ್ರೀತಿ ಸಿಕ್ತು. ಅಪ್ಪ ಅಮ್ಮ ಅಣ್ಣ ಅಕ್ಕ ಮಾವ ಅತ್ತೆ, ನಿನ್ನಂತ ಅದ್ಭುತ ಗೆಳೆಯ, ಎಷ್ಟೊಂದು ಸಂಬಂಧಗಳು. ಇದಕ್ಕಿಂತ ಹೆಚ್ಚಿಗೆ ಆ ದೇವರಲ್ಲಿ ಏನಂತ ಬಿಡ್ಕೊಳ್ಳಿ? ಎಲ್ಲ ಸರಿ ಇದ್ದು ಕಂಕಣ ಬಲ ಕೂಡೋದೇ ಕಷ್ಟ, ಅಂಥದ್ರಲ್ಲಿ ಎಲ್ಲ ತಪ್ಪಾಗಿದ್ದು ನನಗೆ ಕಸ್ತೂರಿ ನಿವಾಸದ ಸೊಸೆ ಆಗೋ ಭಾಗ್ಯ ಸಿಕ್ಕಿದೆ. ಇದಕ್ಕಿಂತ ಹೆಚ್ಚಿಗೆ ಆ ದೇವರಲ್ಲಿ ಏನ್ ಕೇಳ್ಕೊಳ್ಳಿ? ನೀನು ಹೇಳಿದ್ದೆ ಸರಿ ರಾಘವ್, ಯಾರ ಸ್ಥಾನನ ಯಾರು ತುಂಬಕ್ಕಾಗಲ್ಲ, ಅವ್ರವ್ರ ಸ್ಥಾನದಲ್ಲಿ ಅವರಿದ್ರೇನೆ ಒಳ್ಳೇದು. ನನಗೆ ಚಿಂತೆ ಇಲ್ಲ ರಾಘವ್, ನಮ್ಮ ಸಂಬಂಧಕ್ಕೆ ಹೆಸರು ಬೇಡ, ನಿನ್ ಜೊತೆ ಇರಬೇಕು ಅಷ್ಟೇ ಸಾಕು. ನನ್ನ ಫ್ರೆಂಡ್ ಅಂತ ಪ್ರೀತಿಸ್ತೀನಿ ಅಂದ್ಯಲ್ಲ ರಾಘವ್, ಇದಕ್ಕಿಂತ ಹೆಚ್ಚಿಗೆ ನನ್ನ ದೇವರಲ್ಲಿ ಇನ್ನೇನು ಕೇಳಿ? ನನಗೆಲ್ಲ ಸಿಕ್ಕಿದೆ ರಾಘವ್, ನನಗಿನ್ನೇನು ಬೇಡ ಬೇಡ. ನೀವಿಬ್ರು ಇಲ್ಲಿದ್ದೀರಾ? ನಾವಿನ್ನು ಹೊರಡ್ತೀವಿ. 100 ವರ್ಷ ಸುಖವಾಗಿ ಬಾಳಿ, ಹುಷಾರಾಗಿ ಹೋಗ್ಬಿಟ್ ಬನ್ನಿ. ರಾಘವ್, ನನ್ನ ಜೀವನನೇ ಒನ್ ವೇ ಅಂತ ನನಗೆ ಗೊತ್ತು, ಆದರೂ ನನ್ನ ಜೊತೆ ಯಾವುದೊಂದು ಸಂದರ್ಭದಲ್ಲಿ ಯಾವುದೊಂದು ರೂಪದಲ್ಲಿ ನೀನು ಇರ್ತಿ ಅಂತ ನನಗಾ ಧೈರ್ಯ ಸಾಕು, ಅಷ್ಟು ಸಾಕು. ಖುಷಿ ಹೋಗೋಣ. ಒಂದ್ ನಿಮಿಷ, ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದ್ಬಿಡ್ತೀನಿ.